ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಇವತ್ತು ನಾವು ಬೆಂಗಳೂರದಾಗ ಇದೀವಿ. ಬೆಂಗಳೂರದಾಗ ಒಂದು ಪ್ರಸಿದ್ಧವಾದ ಒಂದು ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಹೊಟ್ಟಿವಿ. ಯಾವ ದೇವಸ್ಥಾನ ಅಂತ ಹೇಳಿ ನಿಮಗೆ ನಾವು ಹೇಳ್ತೀವಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ. ಇವತ್ತು ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದೀವಿ ರೀ. ಇದು ಭಾಳ ಸತಿ ನಾನು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೆ. ಅದಾದ್ರೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾವು ಇದನ್ನು ದೇವಸ್ಥಾನಕ್ಕೆ ಬಂದು ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಂತೇಳಿ ಇವತ್ತು ವಿಡಿಯೋ ಮಾಡಾತೀನಿ ರೀ. ನೋಡಿರಿ, ಇದು ಅಣ್ಣಮ್ಮನ ದೇವಸ್ಥಾನ. ಬರೀ ಒಳಗೆಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಬರುವಂಥ ಭಕ್ತಾದಿಗಳು ಮೊಸರು ಮತ್ತು ಹೂವು ಬೇವಿನ ತಪ್ಪಲ್ ರೀ ಮತ್ತು ಕಾಯಿ ಬಡಿತಾರೆ, ಉಪ್ಪು ಥರದ್ದೆಲ್ಲ ಇಲ್ಲಿ ಹಾಕ್ತಾರೆ ರೀ. ನೋಡ್ರಿ, ಒಳಗೆ ಈ ಥರ ದೇವಸ್ಥಾನ ಐತೆ. ಈಗ ನಾವು ದೇವ್ರದ ಒಂದು ಅಲಂಕಾರ ಮಾಡತ್ತಾರೆ ಹೂವಿಂದ ನೋಡ್ರಿ. ಬೆಂಗಳೂರಿಗೆ ಬಂದಾಗ ಒಮ್ಮೆ ಸಾಧ್ಯ ಆದ್ರೆ ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದ ಹೋಗ್ತೀವಿ. ಇಲ್ಲಿ ಆಶೀರ್ವಾದ ತಗೊಂಡು ಹೋಗ್ತೀವಿ. ಇಡೀ ಟೀಮ್ ಇವತ್ತು ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದು ತಾಯಿ ಆಶೀರ್ವಾದ ತಗೊಂಡಿವಿ. ಈ ಒಂದು ದೇವಸ್ಥಾನಕ್ಕೂ ಒಂದು ಸಾಕಷ್ಟು ಇತಿಹಾಸ ಐತ್ರಿ. ಇದು ಒಂದು 10ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೈತೆ ಅಂತೇಳಿ ಒಂದು ಮಾಹಿತಿ ಐತಿ. ಅಂದ್ರೆ ಕಾಲ ಕಾಲಕ್ಕೂ ಇದು ಒಂದು ದೇವಸ್ಥಾನ ಕಾಲಗಳು ಉರುಳದಂಗ ಈ ದೇವಸ್ಥಾನ ಸ್ವಲ್ಪ ಏನದು ಕಟ್ಟಡ ಸ್ವಲ್ಪ ಚೇಂಜಸ್ ಅದು ಈ ಥರದ್ದೆಲ್ಲ ಮಾಡ್ಕೋತ ಬಂದಾರ. ಶತಮಾನಗಳ ಹಿಂದೆ ಮುನಿ ಸ್ವಾಮ್ಯಪ್ಪ ಅವರ ಒಂದು ಕನಸಿನಲ್ಲಿ ತಾಯಿ ಬರ್ತಾಳೆ. ಅಣ್ಣಮ್ಮ ತಾಯಿ ಬಂದು ನಾನು ನಿಮ್ಮ ಜಮೀನಿನಲ್ಲಿ ಅಂದ್ರೆ ನಿಮ್ಮ ಹೊಲದಲ್ಲಿ ನಾನು ನೆಲೆಗೊಳ್ತೀನಿ, ನನಗೆ ನೀವು ಪೂಜೆ ಮಾಡಿದ್ರೆ ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತೈತೆ ಅಂತ ಹೇಳ್ತಾರೆ. ಆವಾಗಲಿಂದ ಮುನಿ ಸ್ವಾಮ್ಯಪ್ಪ ಅವರ ಒಂದು ಜಮೀನಿನಲ್ಲಿ ಅಣ್ಣಮ್ಮ ತಾಯಿ ಒಂದು ಮೂರ್ತಿ ಉದ್ಭವ ಆಗುತ್ತೆ. ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ದೇವತೆ ಇದ್ದಂಗೆ ಈ ಒಂದು ಬೆಂಗಳೂರಿಗೆ ಅಣ್ಣಮ್ಮ ತಾಯಿ ಗ್ರಾಮ ದೇವತೆ ಅದಾರ. ಈ ಒಂದು ದೇವಸ್ಥಾನ ಈ ಒಂದು ತಾಯಿ ಬಹಳ ಒಂದು ಶಕ್ತಿಶಾಲಿ ದೇವಸ್ಥಾನ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲರಿ. ಈ ಅಣ್ಣಮ್ಮ ತಾಯಿಗೆ ಮಕ್ಕಳ ಅಂದ್ರೆ ಬಹಳ ಇಷ್ಟ. ಯಾರಾದರೂ ಇಲ್ಲಿ ಬೆಂಗಳೂರೊಳಗೆ ಈ ಬೆಂಗಳೂರು ಸುತ್ತಮುತ್ತ ಯಾರಾದರೂ ಮನೆಯಾಗ ಕೂಸುಗಳು ಹುಟ್ಟಿದ್ವಪ್ಪ ಅಂದ್ರೆ ಅವರು ಫಸ್ಟ್ ಬರೋದು ಈ ತಾಯಿ ದರ್ಶನಕ್ಕೆ ಬಂದು ಒಂದು ಪೂಜೆ ಮಾಡ್ತಾರೆ. ಮಕ್ಕಳಿಗೆ ಒಂದು ತಾಯ್ತಾನ ಕಟ್ಟಿಸ್ತಾರೆ, ಆಗ ಒಂದು ಖುಷಿಗೆ ಚಲೋ ಆಗ್ತೈತೆ ಅಂತೇಳಿ ಇಲ್ಲಿ ಒಂದು ನಂಬಿಕೆ ಐತಿ. ನಾವು ಬೆಂಗಳೂರಿಗೆ ಬಂದಾಗ ಸಾಧ್ಯ ಆದಷ್ಟು ಈ ಒಂದು ದೇವಸ್ಥಾನಕ್ಕೆ ನಾವು ಬರ್ತಿರ್ತೀವಿ. ಈ ಒಂದು ದೇವಸ್ಥಾನ ಎಲ್ಲಿತ್ತಪ್ಪ ಅಂದ್ರೆ ಗಾಂಧಿನಗರದಾಗ. ನೀವು ಇಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ಅಣ್ಣಮ್ಮನ ದೇವಸ್ಥಾನ ಎಲ್ಲೈತೆ ಅಂತೇಳಿ. ಸಾಧ್ಯ ಆದಷ್ಟು ಬರ್ರಿ, ಬಹಳ ಶಕ್ತಿಶಾಲಿ ದೇವತೆ ಈ ಒಂದು ಗ್ರಾಮ ದೇವತೆ ಅಣ್ಣಮ್ಮ ತಾಯಿ ದೇವಸ್ಥಾನ. ನಾವೆಲ್ಲ ನೋಡಿರ್ತೀವಿ ಪಿಕ್ಚರ್ದಾಗ, ಜೋಗಿ ಪಿಕ್ಚರ್ದಾಗ ಪಿಕ್ಚರ್ದಾಗ ಅದು ನೋಡಿರ್ತಾರೆ. ಸಾಕಷ್ಟು ಮಂದಿ ಬಂದಿರ್ತೀರಿ. ಸಾಧ್ಯ ಆದಷ್ಟು ನೀವು ಏನಾದರೂ ಈ ಕಡೆ ಬೆಂಗಳೂರಿಗೆ ಬಂದಿದ್ದೀರಪ್ಪ ಅಂದ್ರೆ ನಿಮಗೇನಾದರೂ ಸಮಯ ಸಿಕ್ಕಿದ್ರೆ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ನೀವು ಸಮಯ ತೊಗೊಂಡು ಇಲ್ಲಿ ಬರಲೇಬೇಕು. ಭಾಳ ಚಲೋ ದೇವಸ್ಥಾನ ಐತಿ. ಇವತ್ತು ನಾವು ಬಂದಿದ್ದು ನಮಗೆಲ್ಲ ಭಾಳ ಖುಷಿ ಅನಿಸೈತಿ. ಅಣ್ಣ ನಿಮಗೆ ಹೆಂಗೆ ಅನಿಸ್ತೀರಿ? ಭಾಳ ಖುಷಿ ಅನಿಸ್ತಾನೆ ನಿಮಗೆ? ಭಾಳ ಶಾಂತ ಅನಿಸ್ತು, ಭಾರಿ ಖುಷಿ ಐತ್ರಿ. ದೇವರದ್ದು ಏನರ ಬೇಕ್ರಿ ಮನುಷ್ಯಾಗ, ಬರೀ ಮಸ್ತಿ ಮೋಜು ಮಸ್ತಿ ಮಾಡೋದಲ್ಲ. ದೇವಸ್ಥಾನಕ್ಕೆ ಅದು ಹೋಗ್ತಿರ್ಬೇಕು, ಮನುಷ್ಯಗೆ ಏನೋ ಒಂದು ಖುಷಿ ಅನಿಸ್ತೈತಿ. ಅಲ್ಲಿದೊಂದು ಪಾಸಿಟಿವ್ ವೈಬ್ ನಾವು ತೊಗೊಂಡ್ಬಂದೇವಂದ್ರೆ ಮತ್ತು ನಮ್ಮ ಮುಂದಿನ ಕೆಲಸಗಳೆಲ್ಲ ಚಲೋ ಆಗ್ತಾವೆ. ಇವತ್ತು ನಾನು ದರ್ಶನ್ ತೊಗೊಂಡೆ. ಈ ವಿಡಿಯೋ ಯಾರ್ಯಾರು ನೋಡಾತ್ರಿ, ಎಲ್ಲರಿಗೂ ಒಳ್ಳೇದಾಗಲಿ, ಅಣ್ಣ ಮತ್ತ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಅಣ್ಣಮ್ಮ ತಾಯಿಗೆ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರ್ಯಾರು ನೋಡಿರಿ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿರಿ. ನಮಸ್ಕಾರ.